ಆಪ್ ಮೇರೆ ಅನಲಿಟಿಕಲ್ ಮೇ ಚಾನೆಲ್ನಲ್ಲಿ ಇವತ್ತು ನಾವು ಟಿಇಟಿ ಪೇಪರ್ 1ನ ಪರಿಸರ ವಿಜ್ಞಾನ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನೋಡುವ. ನನಗೆ ನಿಜವಾಗಿ ಆಶ್ಚರ್ಯ ಆಯಿತು, ಒಳ್ಳೆಯ ರೀತಿಯಲ್ಲಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಕೀ ಆನ್ಸರ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಅಂದರೆ ಸರಿಯಾಗಿ ಕೊಟ್ಟಿದ್ದಾರೆ. ಬಹುಶಃ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಇರಲಿಕ್ಕಿಲ್ಲ ಅಂತ ನಂಬಿಕೆ ನನಗೆ. ಅದೇ ನೀವು ಸಾಕಷ್ಟು ವಿವರಣೆಯನ್ನು ಅದರ ಬಗ್ಗೆ ಖಂಡಿತವಾಗಿ ತಿಳ್ಕೊಳ್ಬೇಕು, ಯಾಕಂದ್ರೆ ಮುಂದಿನ ಪರೀಕ್ಷೆಗಳಿಗೆ ನಿಮಗೆ ಅದು ಅವಶ್ಯಕತೆ ಇದೆ. ನೀವು GPSC ಪರೀಕ್ಷೆ ಬರೆಯುವುದಾದ್ರೆ ನಿಮಗೆ ಇದರ ವಿವರಣೆ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಿಮಗೆ ಇನ್ನು ಅನೇಕ ಪರೀಕ್ಷೆಗಳು ಬರಲಿಕ್ಕಿದೆ, ಇದರಲ್ಲಿ ಯಾವ ಪ್ರಶ್ನೆ ಆದರೂ ನಿಮಗೆ ಅದರಲ್ಲಿ ಬರಬಹುದು ಅಲ್ವಾ. ಓಕೆ, ಸ್ಟಾರ್ಟ್ ಮಾಡುವ. ಬದಲಾಯಿಸಬಹುದಾದ ರೋಧದ ಚಿಹ್ನೆ ಅಂದ್ರೆ ಚೇಂಜೇಬಲ್ ರೆಸಿಸ್ಟೆನ್ಸ್ ಸಿಂಬಲ್ ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಮೂರನೆಯದು ಚಿತ್ರ, ಮೂರನೆಯ ಚಿತ್ರ ನಿಮ್ಮ ಆನ್ಸರ್ ಆಗ್ತದೆ. ಹಾಗಾದ್ರೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ವೇರಿಯಬಲ್ ರೆಸಿಸ್ಟರ್ ಅಂತ ಕೂಡ ಇದನ್ನು ಕರೀತಾರೆ. ಇದರಲ್ಲಿ ವಿದ್ಯುತ್ ಪ್ರತಿರೋಧದ ಅಂದರೆ ರೆಸಿಸ್ಟೆನ್ಸ್ ಅನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕಾಗ್ತದೆ. ಹಾಗಾಗಿ ಇದು ಎಲ್ಲಿ ಉಪಯೋಗ ಆಗುವುದಂದ್ರೆ, ವಿದ್ಯುತ್ ಮಂಡಲದಲ್ಲಿ ಕೆಲಸ ಮಾಡುವ ಸಂದರ್ಭಗಳಲ್ಲಿ ಅದರ ವೋಲ್ಟೇಜ್ ಅನ್ನು ಅವರು ನಿಯಂತ್ರಿಸಬೇಕಾಗ್ತದಲ್ಲ, ಅಂತಹ ಸಂದರ್ಭದಲ್ಲಿ ಇದು ಉಪಯೋಗ ಆಗ್ತದೆ. ಎ ವೇರಿಯಬಲ್ ರೆಸಿಸ್ಟರ್ ಈಸ್ ಎ ರೆಸಿಸ್ಟರ್ ಇನ್ ವಿಚ್ ದ ಇಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ ಅಡ್ಜಸ್ಟೇಬಲ್. ದೀಸ್ ಡಿವೈಸಸ್ ಆರ್ ಯೂಸ್ಡ್ ವೆನ್ ವರ್ಕಿಂಗ್ ವಿತ್ ಇಲೆಕ್ಟ್ರಿಕಲ್ ಸರ್ಕ್ಯೂಟ್ರಿ ಬಿಕಾಸ್ ದೇ ಹೆಲ್ಪ್ ಟು ಕಂಟ್ರೋಲ್ ವೋಲ್ಟೇಜ್. ಅದು ನಿಮಗೆ ವಿವರಣೆ ಕೇಳುವಂತಹ ಪ್ರಶ್ನೆಗಳು ಬರ್ತದಲ್ಲ GPSC ಅಲ್ಲಿ, ಅಂತಹ ಸಂದರ್ಭದಲ್ಲಿ ನಿಮಗೆ ಅದರ ಚಿಹ್ನೆ ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಎಲ್ಲಿ ಉಪಯೋಗ ಆಗ್ತದೆ ಮತ್ತು ಅದರ ಚಿಹ್ನೆ ಏನು ಅಂತ ಕೇಳಬಹುದು ನಿಮಗೆ ಅಲ್ವಾ. ಆಗ ನಿಮಗೆ ಇಂಥದ್ದೆಲ್ಲ ಉಪಯೋಗಕ್ಕೆ ಬರ್ತದೆ. ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ನಾನು ಪೇಪರ್ 1ನಲ್ಲಿ ವಿವರಣೆ ಕೊಡುವಾಗ ಮತ್ತು PC ಪೇಪರ್ಗಳನ್ನು ನಾನು ಕ್ವಶನ್ ಹಾಕ್ತಾ ಇದ್ದೇನಲ್ಲ, ಅದರಲ್ಲೆಲ್ಲ ಇದರ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟಾಗಿದೆ. ನಾನು ವಿದ್ಯುತ್ ವಾಹಕ ಅಂದ್ರೆ ಏನು, ಅರೆವಾಹಕ ಅಂದ್ರೆ ಏನು, ನಿರೋಧಕ ಅಂದ್ರೆ ಏನು, ಎಲ್ಲ ವಿವರಣೆ ಕೊಟ್ಟಾಗಿದೆ. ಖಂಡಿತವಾಗಿ ನನ್ನ ಹಿಂದಿನ 2-3 ವಿಡಿಯೋಗಳಲ್ಲಿಯೇ ಇದು ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ, ನಾನು ಉದಾಹರಣೆ ಸಹಿತ ಕೊಟ್ಟಿದ್ದೇನೆ. ಹಾಗಾಗಿ ಖಂಡಿತವಾಗಿ ಅದನ್ನು ನೋಡಿ. ಪೆನ್ಸಿಲ್, ಲೆಡ್, ಗಾಜಿನ ಬಳೆ, ಪ್ಲಾಸ್ಟಿಕ್, ಅಳತೆ ಪಟ್ಟಿ, ರಬ್ಬರ್, ಅಮಂಗ್ ದೀಸ್ ಆರ್ ಇಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಪೆನ್ಸಿಲ್, ಲೆಡ್, ಗ್ಲಾಸ್, ಬ್ಯಾಂಗಲ್, ಪ್ಲಾಸ್ಟಿಕ್ ಮೆಷರ್ಮೆಂಟ್ ಸ್ಕೇಲ್, ರಬ್ಬರ್ ಅಂತ ಕೊಟ್ಟಿದ್ದಾರೆ ಅಥವಾ ಇರೇಸರ್. ಇವುಗಳಲ್ಲಿ ಯಾವುದು ಅಂತ, ಪೆನ್ಸಿಲ್ ಲೆಡ್ನ ಮೂಲಕ ವಿದ್ಯುತ್ ಹಾದು ಹೋಗ್ತದೆ. ಪೆನ್ಸಿಲ್ನ ಹೊರಗಿನ ಪ್ಲಾಸ್ಟಿಕ್ನ ಭಾಗವನ್ನು ನೀವು ಮರದ ಭಾಗ ಇರ್ತದಲ್ಲ ಅದನ್ನು ತೆಗೆದು ಅಥವಾ ತೆಗೆಯದಿದ್ರು ತೊಂದರೆ ಇಲ್ಲ, ಎರಡು ಬದಿಯನ್ನು ಮೆಂಡ್ ಮಾಡಿ ಅದರ ತುದಿಯಲ್ಲಿ ನೀವು ವೈರ್ ಅನ್ನು ಸಿಕ್ಕಿಸಿ ನೀವು ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟು ಬಲ್ಬ್ ಸಿಕ್ಕಿಸಿಕೊಂಡ್ರೆ ಬಲ್ಬ್ ಉರಿಯೋದು ನೀವು ನೋಡ್ತೀರಿ. ಹಾಗಾಗಿ ಪೆನ್ಸಿಲ್ ಲೆಡ್ ಇದರ ಸಿಂಪಲ್ ಆದಂತಹ ಎಕ್ಸ್ಪೆರಿಮೆಂಟ್ಸ್ ನೀವು ಕ್ಲಾಸ್ ಅಲ್ಲಿ ಮಾಡಬೇಕಾಗ್ತದೆ ಅಥವಾ ಮಕ್ಕಳ ಹತ್ರ ಮಾಡಿಸ್ಲಿಕ್ಕಾಗ್ತದೆ, ಇದೆಲ್ಲ ಏನು ಸಮಸ್ಯೆ ಬರೋದಿಲ್ಲ, ಖಂಡಿತವಾಗಿ ನೀವು ಮಾಡಬಹುದು. ವಿದ್ಯುತ್ ವಾಹಕ ಅದು ಹೇಗೆ ಯಾಕೆ ಅಂತ ತೋರಿಸ್ತದೆ ಅಂದ್ರೆ, ಪೆನ್ಸಿಲ್ ನ ಎರಡು ತುದಿಯಲ್ಲಿ ಮೆಂಡ್ ಮಾಡಿದ್ರೆ ಆಯ್ತು, ಅದಕ್ಕೆ ವೈರ್ ಅನ್ನು ಸಿಕ್ಕಿಸಿ ನೀವು ಪ್ರಯೋಗ ಮಾಡಬಹುದು. ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಯಾಕಂದ್ರೆ ಗಾಜು ಇದು ಬೆಳಕು ಪಾಠದಲ್ಲಿ ನಾನು ಸ್ವಯಂ ಪ್ರಕಾಶ ವಸ್ತು ಅಂದ್ರೇನು, ಅಪಾರದರ್ಶಕ ವಸ್ತು ಅಂದ್ರೇನು, ಪಾರದರ್ಶಕ ವಸ್ತು ಅಂದ್ರೇನು ಮತ್ತು ಅರೆ ಪಾರದರ್ಶಕ ವಸ್ತು ಅಂದ್ರೆ ಏನು, ಇವುಗಳನ್ನೆಲ್ಲ ನಾನು ವಿವರಣೆ ಕೊಟ್ಟಿದ್ದೇನೆ. ಖಂಡಿತವಾಗಿ ನೀವು ಬೆಳಕು ಪಾಠದಲ್ಲಿ ನಾನು ತುಂಬಾ ವಿವರಣೆಯನ್ನು ಕೊಟ್ಟಿದ್ದೇನೆ. ನಿಮ್ಮ RRB, KS, IAS ಎಲ್ಲಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಬೆಳಕು ಪಾಠದ ಪ್ರಶ್ನೆಗಳನ್ನು ಅದರಲ್ಲಿ ಹಾಕಿದ್ದೇನೆ, ಖಂಡಿತವಾಗಿ ಅದನ್ನು ನೋಡ್ತಿರಲ್ಲ. ನಿಮಗೆ ವಕ್ರೀಭವನ ಆಗಿರ್ಬೋದು, ಡಿಸ್ಪರ್ಷನ್ ಇರ್ಬೋದು, ಇವುಗಳದೆಲ್ಲ ವಿವರಣೆಗಳು ನಿಮಗೆ ಸಾಕಷ್ಟು ಸಿಗ್ತದೆ ಅಲ್ಲಿ. ಖಂಡಿತವಾಗಿ ಆ ಬೆಳಕು ಪಾಠವನ್ನು ನೀವು ನೋಡಲೇಬೇಕು. ಗ್ಲಾಸ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಪೆಕ್ಟಿಕಲ್ಸ್ ಬಿಕಾಸ್ ಗ್ಲಾಸ್ ಈಸ್ ಎ ಇಲ್ಲಿ ಪಾರದರ್ಶಕ ವಸ್ತು ಅಂದ್ರೆ ಪಾರದರ್ಶಕ ವಸ್ತು ಅಂದ್ರೆ ಏನು, ಅದಕ್ಕೆ ಉದಾಹರಣೆಗಳು ಎಲ್ಲ ನಿಮಗೆ ಅದರಲ್ಲಿ ನಾನು ಕೊಟ್ಟಿದ್ದೇನೆ. ಇಲ್ಲಿ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಆದ ಕಾರಣ ನಮಗೆ ಅಲ್ಲಿಂದ ಆಚೆಯಿಂದ ವಸ್ತುಗಳನ್ನು ನಮಗೆ ಕಾಣಲಿಕ್ಕೆ ಅದು ಅದರ ಮೂಲಕ ಬೆಳಕು ಹಾದು ಬರ್ತದೆ, ಆ ಈ ವಸ್ತುಗಳನ್ನು ನಾವು ಸುಲಭವಾಗಿ ನೋಡಬಹುದು. ಪಕ್ಷಿಯೊಂದರ ಜವ, ಇಲ್ಲಿ ಜವ ಮತ್ತು ವೇಗದ ವ್ಯತ್ಯಾಸಗಳು ನಿಮಗೆ ಗೊತ್ತಿರಬೇಕು. ಇಲ್ಲಿ ಜವ ಅಂತ ಕೊಟ್ಟಿದ್ದಾರೆ, ಅದು ಯಾವುದೋ ದಿಕ್ಕಿಗೆ ಹಾರಾಡ್ತಾ ಇದೆ, ನಿಮಗೆ ಇಲ್ಲಿ ಅವಶ್ಯಕತೆ ಇಲ್ಲ. ಆದರೆ ವಾಹನಗಳದೆಲ್ಲ ನೀವು ಹೇಳುವಾಗ, ನೀವು ಲೆಕ್ಕಾಚಾರಗಳನ್ನು ಮಾಡುವಾಗ ಸ್ಪೆಸಿಫಿಕ್ ಆಗಿ ನೀವು ವೇಗ, ಜವ ಅಂತ ಪ್ರತ್ಯೇಕ ಹೇಳ್ತೀರಿ, ವೆಲಾಸಿಟಿ ಮತ್ತು ಸ್ಪೀಡ್ ಅಂತ ಹೇಳ್ತೀರಿ. ಏನಿಲ್ಲಿ ಜವ ಹೇಳೋದು ಯಾವುದಕ್ಕೆ, ನಿರ್ದಿಷ್ಟ ದಿಕ್ಕಿನ ಕಡೆಗೆ ಹೋಗದೇ ಇದ್ದಾಗ, ಆದರೆ ಅದು ಕಾಲಕ್ಕೆ ತಕ್ಕಂತೆ ಅದರ ಚಲನೆ ಆಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಜವ ಅಂತ ತಗೊಳ್ತೇವೆ, ನಮಗೆ ದಿಕ್ಕು ಗೊತ್ತಿಲ್ಲದಿದ್ರೆ, ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಿಲ್ಲದಿದ್ರೆ. ಓಕೆ, ವೇಗ ಹೇಳಿದ್ರೆ ಅದಕ್ಕೆ ದಿಕ್ಕು ಇದೆ, ಪರಿಮಾಣ ಇದೆ, ಎರಡೂ ಕೂಡ ಇದೆ.
ಇದು ಜವ ಹೇಳುವಂಥದ್ದು ಇಲ್ಲಿ ನಿಮಗೆ ಗೊತ್ತಿರಬೇಕು. ಸದಿಶ ಪರಿಮಾಣ, ಅದಿಶ ಪರಿಮಾಣ ಇದು ಕೂಡ ತುಂಬ ಇಂಪಾರ್ಟೆಂಟ್. ಅದಿಶ ಪರಿಮಾಣದಲ್ಲಿ ಇವರು ಈ ಲೆಕ್ಕವನ್ನು ಹೇಳಿದ್ದು. ಓಕೆ, ಇಲ್ಲಿ ಇದು ಅವಶ್ಯಕತೆ ಇಲ್ಲ, ಬಟ್ ನಾನು ನಿಮಗೆ ನೆನಪು ಮಾಡಿದ್ದು ಮುಂದಿನ ಪರೀಕ್ಷೆಗಳಲ್ಲಿ ಇದೆಲ್ಲ ಬೇಕು ಅಂತ. ಪಕ್ಷಿಯೊಂದರ ಜವ, ಪಕ್ಷಿ ಹಾರಾಡ್ತಾ ಇದೆ, ಅದರ ಜವ ಎಷ್ಟಿದೆ? 360 ಕಿಲೋಮೀಟರ್ ಪರ್ ಗಂಟೆ ಇದೆ. ಹಾಗಾದರೆ ಅದನ್ನು ಮೀಟರ್ ಪರ್ ಸೆಕೆಂಡ್ ನಲ್ಲಿ ವ್ಯಕ್ತಪಡಿಸಿದಾಗ ಪೇಪರ್ ಒನ್ ಪೇಪರ್ ಟೂ ಅಲ್ಲಿ ಕೂಡ ಇದೇ ತರಹದ ಪ್ರಶ್ನೆ ಬಂದಿದ್ದಾರೆ ನಿಮಗೆ. 3600 ಮೀಟರ್ ಪರ್ ಸೆಕೆಂಡ್, 360 ಮೀಟರ್ ಪರ್ ಸೆಕೆಂಡ್, 100 ಮೀಟರ್ ಪರ್ ಸೆಕೆಂಡ್, 1000 ಮೀಟರ್ ಪರ್ ಸೆಕೆಂಡ್. ದ ಸ್ಪೀಡ್ ಆಫ್ ಎ ಬರ್ಡ್ ಈಸ್ 360 ಕಿಲೋಮೀಟರ್ ಪರ್ ಅವರ್, ವಿಚ್ ಇಸ್ ವೆನ್ ಎಕ್ಸ್ಪ್ರೆಸ್ ಇನ್ ಮೀಟರ್ ಪರ್ ಸೆಕೆಂಡ್ ಎಷ್ಟಾಗ್ತದೆ ಅಂತ ಇಲ್ಲಿ ಪ್ರಶ್ನೆ ಇರುವಂತದ್ದು. ಹೇಗೆ ಲೆಕ್ಕಾಚಾರ ಮಾಡುದು ಮತ್ತೆ ಪುನಃ ಒಂದ್ಸತಿ ನೋಡ್ಕೊಳ್ಳಿ. ಕೆಲವು ಸತಿ ನಾವು ತುಂಬಾ ಸರಳವಾದದ್ದು ಸುಲಭವಾದಂತ ಇದ್ದದನ್ನೇ ನಾವು ತಪ್ಪು ಮಾಡ್ತೇವೆ. ಅದಕ್ಕೋಸ್ಕರ ಇದನ್ನು ನೋಡಿ, 360 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿದ ಕೂಡಲೇನಾಯ್ತು, 360 ಕಿಲೋಮೀಟರ್ ಅನ್ನು ನೀವು ಮೀಟರ್ ಮಾಡಬೇಕು, ಅದು 360,000 ಮೀಟರ್ ಆಯಿತು. ಒಂದು ಗಂಟೆಯನ್ನು ಸೆಕೆಂಡ್ ಮಾಡಬೇಕು, ಯಾಕೆಂದ್ರೆ ಮೀಟರ್ ಪರ್ ಸೆಕೆಂಡಿನಲ್ಲಿ ನೀವು ಜವ ಅಥವಾ ವೇಗದ ಏಕಮಾನವಾಗಿ ತಗೊಳ್ಳುವಂಥದ್ದು ಅಥವಾ ಯೂನಿಟ್ ಆಗಿ ತಗೊಳ್ಳುವಂಥದ್ದು. ಇಲ್ಲಿ 360,000 ಭಾಗಿಸು 3600 ಹೇಳುವಾಗ ನಿಮಗೆ 100 ಮೀಟರ್ ಪರ್ ಸೆಕೆಂಡ್ ನಿಮ್ಮ ಆನ್ಸರ್ ಬಂತು. ಇದೆಲ್ಲ ನೀವು ಆನ್ಸರ್ ಕೀಯಲ್ಲಿ ನೋಡಿದ್ದೀರಿ ಗೊತ್ತು ನನಗೆ, ಆದರೆ ಒಂದು ಸತಿ ಲೆಕ್ಕಾಚಾರಗಳನ್ನೆಲ್ಲ ನೋಡಿದ್ರೆ ನೀವು ಮುಂದಿನ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಮತ್ತೆ ತಪ್ಪು ಮಾಡುವುದಿಲ್ಲ. ಓಕೆ, ಗಡಿಬಿಡಿ ಮಾಡ್ತೀರಿ ನೀವು, ಗಡಿಬಿಡಿ ಮಾಡಿ ತಪ್ಪು ಆಗಬಾರ್ದು. ಅದಕ್ಕೋಸ್ಕರ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು, ಕ್ಲಿಯರ್ ಇದ್ದಾಗ ನಿಮಗೆ ಯಾವುದೇ ಗಡಿಬಿಡಿ ಆಗೋದಿಲ್ಲ ಆನ್ಸರ್ ಮಾಡುವಾಗ. ಓಕೆ, ಕೆಳಗಿನ ದೂರ ಕಾಲ ಗ್ರಾಫ್ಗಳಲ್ಲಿ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವ ಕಾರಿನ ಚಲನೆಯನ್ನು ತೋರಿಸುತ್ತದೆ? ಸ್ಥಿರ ಇಲ್ಲಿ ದೂರ ಮತ್ತು ಕಾಲವನ್ನು ನೀವು ಎಕ್ಸ್ ಅಕ್ಷಾಂಶ ಮತ್ತು ವೈ ಅಕ್ಷಾಂಶದಲ್ಲಿ ನೀವು ತಕೊಂಡು ನೀವು ಪ್ರತಿ ನಿಮಿಷಕ್ಕೆ ಎಷ್ಟೆಷ್ಟು ದೂರ ಹೋಗ್ತಾ ಇದೆ ಅಥವಾ ಪ್ರತಿ ಒಂದ್ಸತಿ 5 ಸೆಕೆಂಡ್ನಲ್ಲಿ ಹೇಳ್ಬಹುದು ಮತ್ತೆ ಒಂದ್ಸತಿ 10 ಸೆಕೆಂಡ್ ಅಂತ ಹೇಳ್ಬಹುದು. ಆದ್ರೆ ಅಲ್ಲಿ ಜವ ನಿಮ್ಗೆ ಲೆಕ್ಕಾಚಾರ ಮಾಡುವಾಗ ಅದು ಅದು ಒಂದೇ ರೀತಿಯಾದಂತಹ ಚಲನೆಯನ್ನು ತೋರಿಸಿದೆ, ಸ್ಥಿರವಾದ ಜವವನ್ನು ತೋರಿಸಿದೆ ಅಂತ. ಆದ್ರೆ ನಿಮಗೆ ಈ ಮೊದಲಿನ ಚಿತ್ರ ಇದೆಯಲ್ಲ, ಇದು ನಿಮಗೆ ಗ್ರಾಫಿನಲ್ಲಿ ಬರ್ತದೆ. ಇದು ಈ ಚಿತ್ರದ ಗ್ರಾಫ್ ನಿಮಗೆ ಬರುವಂತದ್ದಾಗಿರ್ತದೆ. ಓಕೆ, ಫಸ್ಟ್ ಆನ್ಸರ್ ಅದಕ್ಕೆ ಅಂದ್ರೆ ನೀವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ನೀವು ಗುರುತಿಸಬೇಕಾಗ್ತದೆ. ವೈ ಅಕ್ಷದಲ್ಲಿ ನೀವು ಕಾಲವನ್ನು ಗುರುತಿಸಿರಿ, ಎಕ್ಸ್ ಅಲ್ಲಿ ನೀವು ಅದು ಎಷ್ಟು ದೂರ ಚಲಿಸಿದೆ ಅನ್ನೋದನ್ನು ಮೀಟರ್ಗಳಲ್ಲಿ ಬರೀತೀರಿ. ಓಕೆ, ಕೆಳಗೆ ಎಕ್ಸಿನಲ್ಲಿ ನೀವು ಸೆಕೆಂಡಿನಲ್ಲಿ ಪ್ರತಿ ಎಷ್ಟೆಷ್ಟು ಸೆಕೆಂಡಿಗೆ ಅದು ಹೋಗಿದೆ ಅಂತ ಹಾಕ್ತೀರಿ. ಆದ್ರೆ ನಿಮಗೆ ಚೆನ್ನಾಗಿ ನೀವು ಒಂದು ಅಂದಾಜು ಮಾಡಿಕೊಂಡು ನೀವೇ ಒಂದು ಲೆಕ್ಕ ಹಾಕಿ ಈ ಗ್ರಾಫಿ ಅನ್ನೋದೆಲ್ಲ ಇದೆ, ನೀವು ಸುಮ್ಮನೆ ಚಿತ್ರ ನೋಡಿಕೊಂಡು ಮಾಡುವಂಥದ್ದಲ್ಲ, ನೀವೇ ಸುಮ್ಮನೆ ಒಂದು ಲೆಕ್ಕಾಚಾರ ಮಾಡಿಕೊಳ್ಳಿ. ಇಷ್ಟು ಸೆಕೆಂಡಿನಲ್ಲಿ ಅದು ಇಷ್ಟು ದೂರ ಹೋಗಿದೆ, ಮುಂದಿನ 5 ಸೆಕೆಂಡಿನಲ್ಲಿ ಅದು ಇಷ್ಟು ದೂರ ಹೋಗಿದೆ ಅಂತ ನೀವು ಸರಾಸರಿ ಜವ ಇರುವಂಥದ್ದನ್ನು ತಗೊಳ್ಳಿ, ಸರಾಸರಿ ಜವ ಇಲ್ಲದೇ ಇದ್ದದನ್ನು ತಗೊಳ್ಳಿ. ಆಗ ನಿಮಗೆ ಗೊತ್ತಾಗ್ತದೆ ಆ ಗ್ರಾಫ್ ಹೇಗೆ ಹೋಗ್ತದೆ ಅಂತ. ಓಕೆ, ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧಗಳು ನಾನು ಪಾಠ ಹಾಕಿದ್ದೇನೆ, ಎರಡೆರಡು ಪಾಠ ಹಾಕಿದ್ದೇನೆ. ಒಂದು GPS ಅನ್ನೋರಿಗೋಸ್ಕರ ಹಾಕಿದ್ದೇನೆ, ಇನ್ನೊಂದು ಮೊದಲೇ KSIS ಪರೀಕ್ಷೆಗಳನ್ನು ಕಟ್ಟುವವರಿಗೆ ಕನ್ನಡದಲ್ಲಿ ಬೇಕಿದ್ರೆ ಅಂತ ಅದನ್ನು ಹಾಕಿದ್ದೇನೆ. ಓಕೆ, ಖಂಡಿತವಾಗಿ ಅದನ್ನು ನೋಡಿ, ಅದರಲ್ಲಿ ಬಹಳ ಸರಳವಾಗಿ ನಾನು ಎಲ್ಲ ವಿಧಗಳನ್ನು ವಿವರಿಸಿದ್ದೇನೆ, ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದೇನೆ. ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿದೆ, ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಇದೇ ತರಹದ ಪ್ರಶ್ನೆ ಕೊಡುವುದಿಲ್ಲ, ಅದರ ಆನ್ಸರ್ ಇದೇ ಇರ್ಬೋದಲ್ವಾ? ಅಲ್ಲಿ ರೇಖೆಯ ಚಲನೆ ಅಥವಾ ಉರುಳು ಚಲನೆ ಯಾವುದಾದ್ರೂ ಆನ್ಸರ್ ಬರುವ ಹಾಗೆ ಪ್ರಶ್ನೆ ಕೊಡ್ತಾರೆ, ಆಗ ಕನ್ಫ್ಯೂಸ್ ಆಗಬಾರದು. ಅದಕ್ಕೋಸ್ಕರ ಮುಂದಕ್ಕೆ ಹಿಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧ, ಆಂದೋಲನ ಚಲನೆ, ಮುಂದೆ ಹಿಂದೆ ಹೋಗುವಂಥದ್ದು ಹೀಗೆ ಮುಂದೆ ಹಿಂದೆ ಈ ರೀತಿ ನಿರ್ದಿಷ್ಟ ದೂರದಾನಕ ಹೋಗಿ ಮತ್ತೆ ಪುನಃ ಹಿಂದಕ್ಕೆ ಬರ್ತದಲ್ಲ, ಅದನ್ನು ಹೇಳಿದ್ದು. ದೊಡ್ಡ ಹಳೆ ಕಾಲದ ಗೋಡೆ ಗಡಿಯಾರ ಇದೆಯಲ್ಲ, ಅದು ಕಿವಿಗೆ ಹಾಕುವಂತಹ ಜುಮ್ಕಿಯಲ್ಲಿ ಇರ್ತದಲ್ಲ, ಈ ಕಟ್ತಿರ್ತದಲ್ಲ, ಅದು ಆಂದೋಲನ ಚಲನೆ, ಆಸಿಲೇಟ್ರಿ ಅಥವಾ ಆಸಿಲೇಟಿಂಗ್ ಮೋಷನ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ಅಂಡ್ ಫೋರ್ತ್ ಟೈಪ್ ಆಫ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್, ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ ಹೇಳುವಾಗ ಅದು ವೃತ್ತಾಕಾರದಲ್ಲಿ ತಿರುಗುವಂತದ್ದಾಗಿರ್ಬೇಕು, ಲೀನಿಯರ್ ಮೋಷನ್ ಉದ್ದಕ್ಕೆ ಹೋಗುವಂತದ್ದಾಗಿರ್ಬೇಕು, ರೋಲಿಂಗ್ ಅಂದ್ರೆ ಅದು ರೌಂಡ್ ಮತ್ತು ಚಕ್ರ, ಉದಾಹರಣೆಗೆ ಚಕ್ರದ ಚಲನೆ ಇದೆಯಲ್ಲ ಅದು ರೋಲಿಂಗ್ಗೆ ಎಕ್ಸಾಂಪಲ್ ಆಗ್ತದೆ. ಓಕೆ, ಕಾಗದದ ಹಾಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ. ಅಂದ್ರೆ ಒಂದು ಸ್ಟ್ರಾವನ್ನು ಪೇಪರ್ನಿಂದ ನೀವು ಸರಿ ತಿಕ್ಕಿದ್ರಿ, ಇನ್ನೊಂದು ಸ್ಟ್ರಾವನ್ನು ಹತ್ತಿರ ತಂದ್ರೆ ಅದು ಆಕರ್ಷಿಸುತ್ತದೆ ಅಂತ. ಈ ಇದು ನೀವು ಪ್ರಯೋಗ ಮಾಡುವಂಥದ್ದು, ಇದು ಆರಾಮವಾಗಿ ಮಕ್ಕಳು ಮಾಡ್ತಾರೆ ಇದನ್ನು. ಈ ಸಂದರ್ಭದಲ್ಲಿ ಕಂಡುಬರುವಂತಹ ಬಲದ ವಿಧ ಯಾವುದು ಅಂತ ಕೇಳಿದ್ದಾರೆ.
ಸ್ನಾಯು ಬಲ ಅಂದ್ರೆ ನಮ್ಮ ಕೈಕಾಲುಗಳಲ್ಲಿ ಶಕ್ತಿ ಇದೆಯಲ್ಲ, ಅದು ಆ ಬಲವನ್ನು ಹೇಳುವಂತದ್ದು. ಒಂದು ವಸ್ತು, ನಾನು ಕೈಯಿಂದ ಒಂದು ವಸ್ತುವನ್ನು ಎತ್ತಿದೆ, 10 ಕೆಜಿ ತೂಕದ ಒಂದು ವಸ್ತುವನ್ನು ಎತ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಬಲ ಅಂತ ಕೇಳಬಹುದು, ಸ್ನಾಯು ಬಲ. ಗುರುತ್ವಾಕರ್ಷಣ ಬಲ ಅಂದ್ರೆ ಭೂಮಿಯ ಕಡೆಗೆ ಆಕರ್ಷಿತವಾಗುವಂತಹ ಬಲ ಇದೆಯಲ್ಲ, ಅದು ಗುರುತ್ವಾಕರ್ಷಣ ಬಲ ಆಯಿತು. ಇನ್ನೊಂದು ಇಲ್ಲಿ ಕೊಟ್ಟದ್ದು ಸ್ಥಾಯಿ ಬಲ, ಇದು ನಿಮ್ಮ ಆನ್ಸರ್ ಅಲ್ವಾ. ಇಲ್ಲಿ ಸ್ಟ್ಯಾಟಿಕ್ ಫೋರ್ಸ್ ನಿಮ್ಮ ಆನ್ಸರ್, ಮಸಲ್ ಫೋರ್ಸ್ ಮತ್ತೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲ. ಇನ್ನೊಂದು ಕೊಟ್ಟದಲ್ಲಿ ಕಾಂತೀಯ ಬಲ, ಮ್ಯಾಗ್ನೆಟಿಕ್ ಫೋರ್ಸ್, ಮ್ಯಾಗ್ನೆಟ್ಗಳು ಆಕರ್ಷಿಸ್ತವಲ್ಲ, ಆ ಬಲವನ್ನೇ ನಾವು ಮ್ಯಾಗ್ನೆಟಿಕ್ ಬಲ ಅಂತ ಕರೆಯುವಂಥದ್ದು ಕಾಂತೀಯ ಬಲ. ವಿವಿಧ ರೀತಿಯ ಬಲಗಳನ್ನು ಕೂಡ ನಾನು ಮೊದಲಿನ ವಿಡಿಯೋಗಳಲ್ಲಿ ಹಾಕಿದ್ದೇನೆ, ನೋಡ್ಕೊಳ್ಳಿ. ಮ್ಯಾಗ್ನೆಟೈಟ್ನಲ್ಲಿರುವ ಪ್ರಮುಖ ಧಾತು ಯಾವುದು, ಮೇಜರ್ ಎಲಿಮೆಂಟ್ ಇನ್ ಮ್ಯಾಗ್ನೆಟೈಟ್. ಮ್ಯಾಗ್ನೆಟೈಟ್ ಹೇಳಿದ್ರೆ ಏನು, ಕಬ್ಬಿಣದ ಒಂದು ಅದಿರು ಅಲ್ವಾ. ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್, ಇನ್ನೊಂದು ಬಹಳ ಪ್ರಮುಖವಾದದ್ದು ಹೆಮಟೈಟ್ ಇದೆ. ಇದು ಎರಡರದ್ದು ನಿಮಗೆ ಹೆಸರು, ಅದರ ಜೊತೆಗೆ ಅಲ್ಲಿ ಅದರ ರಾಸಾಯನಿಕ ಸಂಯೋಜನೆ ಕೂಡ ಕನ್ಫ್ಯೂಸ್ ಆಗ್ತದೆ, ಅದಕ್ಕೋಸ್ಕರ ಕೊಟ್ಟಿದ್ದೆ ನಾನು ಇಲ್ಲಿ. ಮ್ಯಾಗ್ನೆಟೈಟ್ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರುವಂತದ್ದು ಕಬ್ಬಿಣ, ಇದು ನಿಮಗೆ ಗೊತ್ತಿರುವಂತಹ ಉತ್ತರ. ಇಲ್ಲಿ ಮ್ಯಾಗ್ನೆಟೈಟಿನ ರಾಸಾಯನಿಕ ಸಂಯೋಜನೆ ಏನು ಅಂತ ಕೊಡಬಹುದು. ಅಂತಹ ಸಂದರ್ಭದಲ್ಲಿ ನೀವು ಮ್ಯಾಗ್ನೆಟೈಟ್ ಇದು Fe3O4, ಹೆಮಟೈಟ್ ಇನ್ನದು Fe2O3, ಹೆಮಟೈಟ್ Fe2O3 ನೆನಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ನೋಡಿ, ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು, ಜಲಜನಕ ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ ಕಾರ್ಬನ್ ಮೊನಾಕ್ಸೈಡ್. ದ ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ಸ್, ಅದನ್ನು ನೋಡ್ಕೊಳ್ಬೇಕು ಮೆಟಲ್ ಅದು ಯಾವುದನ್ನು ಕೊಟ್ಟದ್ದು ಅಂತ. ಮೆಟಲ್ ಕಾರ್ಬೋನೇಟ್ಸ್ ವಿತ್ ಆಸಿಡ್ಸ್ ಲಿಬರೇಟ್ಸ್ ಡ್ಯಾಶ್ ಗ್ಯಾಸ್, ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಕಾರ್ಬನ್ ಮೊನಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ನಿಮ್ಮದು ಕಾರ್ಬನ್ ಡೈಆಕ್ಸೈಡ್ ಆಗಬೇಕು, ಕಾರ್ಬನ್ ಡೈಆಕ್ಸೈಡ್ ಆನ್ಸರ್. ಒಂದು ಸಣ್ಣ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂ ಕಾರ್ಬೋನೇಟ್ನ ಜೊತೆಗೆ ವರ್ತಿಸಿದೆ ಎಂದು ಊಹಿಸಿಕೊಳ್ಳಿ. ಆಗ ಸೋಡಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗ್ತದೆ. ಹೈಡ್ರೋಕ್ಲೋರಿಕ್ ಆಸಿಡ್ ಆನ್ ರಿಯಾಕ್ಷನ್ ವಿತ್ ಸೋಡಿಯಂ ಕಾರ್ಬೋನೇಟ್ ಫಾರ್ಮ್ಸ್ ಸೋಡಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಅಲ್ಲಿ ಜಲಜನಕ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಬರೀಬೇಡಿ. ಲೋಹಗಳ ಆಮ್ಲದೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡು. ಇಲ್ಲಿ ಆಮ್ಲದ ಸಾರಿ ಮೆಟಲಿನ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಅಂತ ನೆನಪಿಟ್ಕೊಂಡು ಬರಿ. ನೆಕ್ಸ್ಟ್, ಹೆಚ್ಚು ತನ್ಯತೆ ಮತ್ತು ಕುಟ್ಯತೆ ಗುಣವುಳ್ಳಂತಹ ಲೋಹ. ಹೆಚ್ಚು ತನ್ಯತೆ ಮತ್ತು ಕುಟ್ಯತೆ ಲೋಹಗಳ ಪಾಠದಲ್ಲಿ ವಿವರಣೆ ಕೊಟ್ಟಿದೆ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದೆ ನಾನು. ತನ್ಯತೆ ಮತ್ತು ಕುಟ್ಯತೆ ಅಂದರೆ, ತನ್ಯತೆ ಅಂದರೆ ತಂತಿಯ ರೂಪದಲ್ಲಿ ಬಹಳ ಉದ್ದಕ್ಕೆ ಬಹಳ ಸಪೂರವಾದಂತಹ ತಂತಿಯನ್ನು ತೆಗಿಬಹುದು ಅಂತ ಆದ್ರೆ ಅದನ್ನು ಮ್ಯಾಲೇಬಿಲಿಟಿ ಅಂತ ಕರೀತಾರೆ, ಅಥವಾ ತನ್ಯತೆ ಅಂತ ಕರೀತಾರೆ. ಇನ್ನೊಂದು ಕುಟ್ಯತೆ, ಇದು ಡಕ್ಟಿಲಿಟಿ ಅಂತ ಹೇಳ್ತೇವೆ, ಅಂದ್ರೆ ಬಹಳ ತೆಳ್ಳಗಿನ ಹಾಳೆಗಳಾಗಿ ಮಾಡಬಹುದಾದದ್ದು. ಇದು ಚಿನ್ನ, 10th ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆ. ಇದು ಚಿನ್ನ, ಎಯು ಚಿನ್ನ. ಇಲ್ಲಿ ಸಂಕೇತಗಳನ್ನು ಕೆಲವುದನ್ನು ಖಂಡಿತವಾಗಿ ನೆನಪಿಟ್ಕೊಳ್ಬೇಕು. ಝೆಡ್ ಅನ್ನು ಸಾತು, ಸಿಯು ಕಾಪರ್ಗೆ, ಎಯು ಆರ್ಎಂ ಚಿನ್ನದ್ದು, HG ಪಾದಸ್. ಲೋಹಾಭಗಳಿಗೆ ಒಂದು ಉದಾಹರಣೆ, ಲೋಹಾಭಗಳು ಅಂತ ಹೇಳಿದ್ರೆ ಅವು ಲೋಹದ ಗುಣವನ್ನು ಹೊಂದಿರುವುದಿಲ್ಲ, ಅಲೋಹದ ಗುಣವನ್ನು ಹೊಂದಿರುವುದಿಲ್ಲ, ಅಂತವನ್ನು ನಾವು ಮೆಟಲಾಯ್ಡ್ ಅಥವಾ ಲೋಹಾಭಗಳು ಅಂತ ಕರೀತೇವೆ. ಮೆಟಲ್ ಅಲ್ಲ, ನಾನ್ ಮೆಟಲ್ ಅಲ್ಲ, ಮೆಟಲಾಯ್ಡ್ಗಳು. ಲಿಥಿಯಂ, ಅಯೋಡಿನ್, ಜರ್ಮೇನಿಯಂ, ಜೆನಾನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಆನ್ಸರ್ ಜರ್ಮೇನಿಯಂ ಆಗಬೇಕು. ಇದು ಮೆಟಲಾಯ್ಡ್, ಮೆಟಲಿನ ಲಕ್ಷಣಗಳನ್ನು ಇದು ಹೊಂದಿದೆ, ಮೆಟಲ್ ಅಲ್ಲದ ಇದರ ಲಕ್ಷಣವನ್ನು ಇದು ಹೊಂದಿದೆ, ಹಾಗಾಗಿ ಇದನ್ನು ಮೆಟಲಾಯ್ಡ್ ಅಂತ ಕರೀತಾರೆ. ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ, ಇದರಲ್ಲಿ ರಾಶಿಯ ಅನುಪಾತ ಕೇಳಿದರೆ 3:14, 14:3, 1:3, 3:1 ಮಾಸ್ ರೇಷಿಯೋ ಆಫ್ ನೈಟ್ರೋಜನ್ ಟು ನೈಟ್ರೋಜನ್ ಅಂಡ್ ಹೈಡ್ರೋಜನ್ ಇನ್ ಅಮೋನಿಯಾ ಅಂತ ಕೇಳಿದ್ರು. ಇಲ್ಲಿ ಅಮೋನಿಯಾದ ಸೂತ್ರ ಏನು ಅಂತ ಫಸ್ಟ್ ನೆನಪು ಮಾಡ್ಕೊಳ್ಬೇಕು. NH3, ನಿಮಗೆ ಸೂತ್ರ ನೆನಪಿರಲೇಬೇಕು ಹೀಗಿದ್ದದೆಲ್ಲ ಕೇಳುವಾಗ. NH3 ಹೆಚ್ಚಿನದು ಒಂದು ನಿಮಗೆ ಗೊತ್ತಿರುವಂತದ್ದೇ. ನೀವು ಇನ್ನೊಂದು ಯಾವುದು, ನೈಟ್ರೋಜನ್ನದು 7, ಅದರ ಪರಮಾಣು ಸಂಖ್ಯೆ ರಾಶಿ ಸಂಖ್ಯೆ 14 ಅದರದ್ದಾಯಿತು. H3 ಇದೆ 3 ಅಲ್ವಾ, ಹಾಗಾದ್ರೆ ಆನ್ಸರ್ ಯಾವುದಾಯ್ತು, 14:3. ಹೀಗೆ ಕೊಡುವಾಗ ಫಸ್ಟ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಅಂತ ಕೊಟ್ಟಿದ್ದಾರ, ಹೈಡ್ರೋಜನ್ ಮತ್ತು ನೈಟ್ರೋಜನ್ ಅಂತ ಕೊಟ್ಟಿದ್ದಾರ, ಈ ತರದಲ್ಲೆಲ್ಲ ಅನುಪಾತಗಳನ್ನು ಕೇಳುವಾಗ ಯಾವಾಗಲೂ ಸರಿ ನೆನಪು ನೋಡ್ಕೊಳ್ಬೇಕು ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ.
ಇಲ್ಲಿ ಸಾಮಾನ್ಯವಾಗಿ ಈ ಸಂಯುಕ್ತಗಳನ್ನು ತೆಗೆದುಕೊಳ್ಳುವಾಗ ಮೊದಲು ಯಾವುದಿದೆ ನಂತರ ಯಾವುದಿದೆ ಅದನ್ನೇ ಕೊಡ್ತಾರೆ. ಓಕೆ, ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿ ಅಂತ ಕೇಳಿದ್ದು 14:3 ನಿಮ್ಮ ಆನ್ಸರ್ ಆಗಿರಬೇಕು. 14:3 ಅಂದ್ರೆ ಇಲ್ಲಿ ಸಾಧನೆ ಪರಮಾಣು ರಾಶಿ 14. ಇದು ನೀವು ಲೆಕ್ಕಾಚಾರ ಮಾಡಿ ಬರೀರಿ ಅಂತ ನಿಮಗೆ ಜಿ ಪಿ ಎಸ್ ಟಿಆರ್ ಇಂಥದ್ದೇ ಲೆಕ್ಕಗಳನ್ನು ಬಹಳ ಸರಳವಾದದ್ದು. ಇದರಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕೇಳಿರ್ಬೋದು, ಟಿ ಇ ಟಿ ಅಲ್ಲಿ ಅಲ್ಲಿ ಹೋಗುವಾಗ ನಿಮಗೆ ಅದಕ್ಕೆ ವಿವರಣಾತ್ಮಕಕ್ಕೆ ಕ್ವಶನ್ ಕೇಳಿರ್ಬೋದು. ಅಂತಹ ಸಂದರ್ಭದಲ್ಲಿ ನೀವು ಈ ಹಂತಗಳನ್ನು ಬರೀಬೇಕು. ಯಾವುದು ಸಾರಜನಕದ ಪರಮಾಣು ದ್ರವ್ಯರಾಶಿ 14, ದ ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಇಸ್ 14, ಹೈಡ್ರೋಜನ್ ಪರಮಾಣು ರಾಶಿ 1, ದ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1, ಅದರಲ್ಲಿ 3 ಇದೆ ಅಲ್ಲ, ಹಾಗಾಗಿ 3 ಅಂತ ತಗೊಳ್ಬೇಕು. ಸೊ ಮಾಸ್ ರೇಷಿಯೋ ಆಫ್ ನೈಟ್ರೋಜನ್ ಅಂಡ್ ಹೈಡ್ರೋಜನ್ ಇನ್ NH3 ಅಂತ ತಗೊಳ್ಬೇಕು ನೀವು. ಹಾಗಾಗಿ NH3 ಅಂದ್ರೆ ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ದ್ರವ್ಯರಾಶಿಯ ಅನುಪಾತ ಅಂತ ನೀವು ಆ ತರದಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳಲು ಮಾಡಬೇಕಾಗ್ತದೆ ಯಾವಾಗ ನಿಮಗೆ ವಿವರಣಾತ್ಮಕ ಕೊಟ್ಟಾಗ. 14:3 ನಿಮ್ಮ ಆನ್ಸರ್ ಆಯಿತು. ದ ಎರಡು ಹ್ಯಾಲೋಜನ್ ಧಾತುಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತ, ಎ ಕಾರ್ಬನ್ ಕಾಂಪೌಂಡ್ ಕಂಟೈನಿಂಗ್ 2 ಹ್ಯಾಲೋಜನ್ ಎಲಿಮೆಂಟ್ಸ್ ಅಂತ ಕೇಳಿದ್ದಾರೆ. DDT, BHC, CFC, TNT. ಸರಿಯಾಗಿ ನೋಡಿಕೊಳ್ಳಬೇಕು. ಈ ತರದ ಪ್ರಶ್ನೆಗಳು ಬಂದಾಗ ಬಿಡಿಸಿ ಬಿಡಿಸಿ ಎಲ್ಲವನ್ನು ಅದರ ಫುಲ್ ಫಾರ್ಮ್ ಅನ್ನು ನೆನಪು ಮಾಡಿಕೊಂಡು ನೀವು ಬರೀಬೇಕು. DDT ಅಂದ್ರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೀನ್. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಹಾಗಾದ್ರೆ ಏನಾಯಿತು, ಕ್ಲೋರೋ ಎರಡು ಕ್ಲೋರೋ ಇದೆ ಅಲ್ವಾ, ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್, ಪುನಃ ಅಲ್ಲಿ 3 ಕ್ಲೋರಿನ್ ಇದೆ ಅಲ್ವಾ, ಎರಡು ಸತಿ ಕ್ಲೋ ಬಂದಿರ್ತದೆ. ಓಕೆ, ನೆಕ್ಸ್ಟ್ BHC ಅಲ್ಲಿ ಬೆನ್ಸಿನ್ ಹೆಕ್ಸಾ ಕ್ಲೋರೈಡ್ ಇರುತ್ತದೆ. ಬೆನ್ಸಿನ್ ಹೆಕ್ಸಾ ಕ್ಲೋರೈಡ್ ಈ ಒಂದೇ ಸತಿ ಬಂದದ್ದು ಕ್ಲೋರಿನ್ ಅಂತ. ಕ್ಲೋರೋ ಫ್ಲೋರೋ ಕಾರ್ಬನ್ ಇದರಲ್ಲಿ ಓಕೆ, CFC ಇಲ್ಲಿ ಆನ್ಸರ್ ಆಗ್ತದೆ. ಯಾಕೆ ಹೇಳಿ, ಎರಡು ಸೆಪರೇಟ್ ಹ್ಯಾಲೋಜನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಡೈಕ್ಲೋರೋ ಟ್ರೈಕ್ಲೋರೋ ಎರಡು ಕೂಡ ಕ್ಲೋರಿನ್ ಅನ್ನೇ ಕೊಟ್ಟದ್ದು. ಇಲ್ಲಿ ಪ್ರಶ್ನೆ ಏನಿರೋದು ನಮ್ಮ ಹತ್ರ, ಎರಡು ಬೇರೆ ಬೇರೆ ಹ್ಯಾಲೋಜನ್ ಎಲಿಮೆಂಟ್ಸ್ ಯಾವುದು ಅಂತ ಕೇಳಿದೆ, ಧಾತುಗಳು ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದಾಗಬೇಕು ನಿಮಗೆ ಆನ್ಸರ್, ಕ್ಲೋರೋ ಫ್ಲೋರೋ ಕಾರ್ಬನ್. ನಾನು ಅದಕ್ಕೆ ಹೇಳಿದ್ದು ಬಿಡಿಸಿ ಬಿಡಿಸಿ ನೋಡಲಿಕ್ಕೆ ಕಲಿಬೇಕು ಯಾವಾಗಲೂ. ಇನ್ನೊಂದು TNT ಫುಲ್ ಫಾರ್ಮ್ ಅಂತ ಕೇಳ್ತಾರೆ, ಮಾಮೂಲಿ ಕ್ವಶನ್ ಇದೆ ಅಲ್ಲ, ಟ್ರೈ ನೈಟ್ರೋ ಟೋಲಿನ್. ಟ್ರೈನ್ ಇದು ಎಲ್ಲಿ ಉಪಯೋಗ ಆಗ್ತದೆ ಅಂತ ಕೂಡ ಕೇಳ್ಬೋದು. ಇದು ಬಾಂಬ್ಗಳ ತಯಾರಿಕೆಗಳಲ್ಲೆಲ್ಲ ಉಪಯೋಗ ಆಗುವಂಥದ್ದು. ಇನ್ನು ಈ BHC ಉಂಟಲ್ಲ, ಗೆಮ್ಯಾಕ್ಸಿನ್ ಅಂತ ಹೇಳ್ತಾರಲ್ಲ, ಅದು BHC ಅನ್ನೇ. ಯಾವುದು, ಬೆನ್ಸಿನ್ ಹೆಕ್ಸಾ ಕ್ಲೋರೈಡ್ ಅನ್ನೇ ಹೇಳುದು. ಇನ್ನು DDT ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಯಾವಾಗಲೂ ಬರೋದು, ಏನು ಜೈವಿಕ ಸಾಂದ್ರತಾ ವೃದ್ಧಿ ಇದೆಯಲ್ಲ, ಅದು ಬಯೋಮ್ಯಾಗ್ನಿಫಿಕೇಶನ್ನಲ್ಲಿ ಕೇಳುವಂತಹ ಪ್ರಶ್ನೆ. ಈ ಕೆಳಗಿನೊಳಗೆ ಯಾವುದು ಬಯೋಮ್ಯಾಗ್ನಿಫಿಕೇಶನ್ ಅನ್ನು ಉಂಟು ಮಾಡಬಹುದು ಅಂತ ಕೇಳಬಹುದು. ಅಂತಹ ಸಂದರ್ಭದಲ್ಲಿ DDT ಅಥವಾ BHC ಕೊಟ್ಟರು ಕೂಡ ಆನ್ಸರ್ ನೀವು ಬರೀಬಹುದು. ಓಕೆ, ಅಂದ್ರೆ ಇವುಗಳೆಲ್ಲ ವಾತಾವರಣದಲ್ಲಿ ದೀರ್ಘಕಾಲ ಇರ್ತದೆ. ಮತ್ತೆ ಈ BHC ಇದೆಯಲ್ಲ, ಯಾವುದು ಗೆಮ್ಯಾಕ್ಸಿನ್ ಅಂತ ಹೇಳಿದೆಯಲ್ಲ, ತುಂಬಾ ಕೆಟ್ಟ ವಿಷ ಅದು. ಇದು ಇವುಗಳೆಲ್ಲ ನೀರಿನಲ್ಲಿ ಆಹಾರದಲ್ಲೆಲ್ಲ ಸೇರಿಕೊಂಡು ನಮ್ಮ ದೇಹಕ್ಕೆ ಸೇರಿ ಹೋಗ್ಬಹುದು ತುಂಬಾ. ಈ ಆಕ್ಚುಲಿ ಇದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ, ಇದನ್ನು ಬಳಸಬಾರದು ಅಂತ. ಬಟ್ ನಾವು ಇಂಡಿಯಾದಲ್ಲಿ ಇನ್ನೂ ಅದನ್ನು ಬಳಸಿಕೊಂಡಿದ್ದೇವೆ. ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ KG, ಮೀಟರ್ ಕ್ಯೂಬ್, ಪ್ಯಾಸ್ಕಲ್, ವ್ಯಾಟ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಯೂನಿಟ್ ಆಫ್ ದ ವಾಲ್ಯೂಮ್, ವಾಲ್ಯೂಮ್ಗೆ ಇದು M³ ಆಗ್ಬೇಕು. M³ ಅಂದ್ರೆ ಏನದು, ಕ್ಯೂಬಿಕ್ ಮೀಟರ್ ಅಂತ, ಕ್ಯೂಬಿಕ್ ಮೀಟರ್ ಅಂತ ಅದು. ನೆಕ್ಸ್ಟ್, ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸುವ ಲವಣ CaOCl₂. ಏನದು CaOCl₂ ಅಂದ್ರೆ ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಅದನ್ನು ಬ್ಲೀಚಿಂಗ್ ಪೌಡರ್ ಅಂತ ಕರಿತೇವೆ. ಇನ್ನೊಂದು NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, Na₂CO₃ ಅಂದ್ರೆ ಸೋಡಿಯಂ ಕಾರ್ಬೋನೇಟ್. ಇನ್ನೊಂದು CaSO₄, ಅರ್ಧ H₂O ಕೊಟ್ಟಿದ್ದಾರೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದ್ರೆ ಏನು, ಜಿಪ್ಸಮ್ ಲವಣ ಅಂತ ಹೇಳ್ತೇವಲ್ಲ, ಕೈಯೆಲ್ಲ ಮುರಿದಾಗ ಒಂದು ಪ್ಯಾಕ್ ಮಾಡ್ತಾರಲ್ಲ ಕೈಗೆ ಗಟ್ಟಿಯಾಗಿ, ನೀರಲ್ಲಿ ಕಲಸಿ ಅದನ್ನು ಹಚ್ತಾರೆ, ಬ್ಯಾಂಡೇಜ್ ಬಟ್ಟೆ ಹಾಕಿ ಗಟ್ಟಿ ಆಗ್ತದಲ್ಲ, ಅದು ಜಿಪ್ಸಮ್, ಅದು CaSO₄, ಅರ್ಧ H₂O.
ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಪ್ರಕ್ರಿಯೆ, ಆವಿಕರಣ, ಬಾಷ್ಪ ವಿಸರ್ಜನೆ, ಉತ್ಪತನ, ಸ್ಫಟಿಕೀಕರಣ, ಪ್ರೊಸೆಸ್ ಬೈ ವಿಚ್ ಲಾರ್ಜ್ ಕ್ರಿಸ್ಟಲ್ಸ್ ಆಫ್ ಪ್ಯೂರ್ ಸಬ್ಸ್ಟಾನ್ಸಸ್ ಮೇ ಬಿ ಒಬ್ಟೇನ್ಡ್ ಫ್ರಮ್ ದೇರ್ ಸೊಲ್ಯೂಷನ್ಸ್. ಇವೆಲ್ಲ ಇದನ್ನು ಉಪ್ಪಿನಕಾಯಿ ಮಾಡುವಾಗ ಉಪ್ಪಿನ ದ್ರಾವಣ, ಸಂತೃಪ್ತ ದ್ರಾವಣ ಮಾಡ್ತಾರೆ. ಯಾರು ಕಮೆಂಟ್ ಬಾಕ್ಸ್ ಸಂತೃಪ್ತ ದ್ರಾವಣ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಒಂದು ನಿರ್ದಿಷ್ಟ ಉಷ್ಣತೆಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ದ್ರವ್ಯ ತಗೊಂಡಾಗ ಅಂದ್ರೆ ನೀರು ತಗೊಂಡಾಗ, ಅದ್ರ ಯಾವುದೇ ದ್ರಾವಣ ರೂಪ ಮಾಡಬೇಕು ಅಂತ ಇದ್ದಾಗ ದ್ರವ ರೂಪದಲ್ಲಿ ಇರ್ತದಲ್ಲ, ಅದಕ್ಕೆ ನೀವು ಒಂದು ಲವಣವನ್ನು ಹಾಕಿ ಚೆನ್ನಾಗಿ ಕಲಕ್ತಾ ಹೋಗ್ತೀರಿ. ಕಲಕ್ತಾ ಹೋದಾಗ ಅದು ಸಂಪೂರ್ಣವಾಗಿ ಕರಗಬೇಕು. ಎಷ್ಟು ಹಾಕಿದ್ರು ಅಷ್ಟು ಕರಗಬೇಕು. ಅನಂತರ ನೀವು ಸೇರಿಸಿದ್ದು, ನೀವು ಎಷ್ಟು ಕರಗಿಸಿದ್ರು ಅದು ತಳದಲ್ಲಿ ಹಾಗೇ ಇರಬೇಕು. ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಕರಗಿಸಿಕೊಂಡಿರಬೇಕು. ಅಂತಹ ದ್ರಾವಣವನ್ನು ನಾವು ಸಂತೃಪ್ತ ದ್ರಾವಣ ಅಥವಾ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರೆಯುವುದು. ಅದನ್ನು ಬಿಸಿ ಮಾಡಿದರೆ ಏನಾಗ್ತದೆ, ಆ ಅಡಿಯಲ್ಲಿ ನಿಂತದ್ದು ಮತ್ತೆ ಪುನಃ ಕರಗ್ತದೆ. ಅಂದರೆ ಆ ಉಷ್ಣತೆಯಲ್ಲಿ ಅದರ ಸಂತೃಪ್ತತೆ ಆಗಬೇಕಿದ್ರೆ ಅದು ಬೇಕಾಗ್ತದೆ. ಓಕೆ, ಈಗ ನೀವು ಆ ತರದ ಒಂದು ಉಪ್ಪಿನ ದ್ರಾವಣವನ್ನು ಮಾಡಿದ್ರೆ ಅದನ್ನು ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಸಣ್ಣ ಸಣ್ಣ ಹರಳುಗಳು ಅದರ ಮೇಲೆ ನಿಲ್ತದೆ ಅಲ್ವಾ. ಆಮೇಲೆ ಆವಿ ಆದ ನಂತರ ಹರಳುಗಳು ಸಿಗ್ತದೆ, ಬಟ್ ಅದೆಲ್ಲ ಸಣ್ಣ ಸಣ್ಣ ಹರಳುಗಳು ಅಲ್ವಾ. ಇಲ್ಲಿ ಕೇಳಿದ್ದೇನ, ಶುದ್ಧ ಪದಾರ್ಥಗಳು ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯುವುದು ಅಂತ ಕೇಳಿದ್ದು. ದೊಡ್ಡ ಹರಳು ಪಡಿಬೇಕಿದ್ರೆ ನೀವು ಈ ರೀತಿ ಮಾಡಿ ಸಣ್ಣ ಹರಳನ್ನು ತೆಗೆದುಕೊಂಡು ಅದರ ದಾರದಲ್ಲಿ ಕಟ್ಟಿ ಸಂತೃಪ್ತ ದ್ರಾವಣ ಮತ್ತೆ ಮಾಡಿ ಅದಕ್ಕೆ ನೀವು ದಾರವನ್ನು ಇಳಿಸಿದ್ರೆ ಅದರಲ್ಲಿ ಆ ಲವಣಗಳು ಸೇರಿ ದೊಡ್ಡ ಹರಳು ಸಿಗ್ತದೆ. ಈ ಪ್ರಕ್ರಿಯೆಯನ್ನು ಅಥವಾ ಈ ಒಂದು ವಿಧಾನವನ್ನು ನಾವೇನು ಕರೆಯುವುದು, ಸ್ಫಟಿಕೀಕರಣ ಅಂತ ಕರೆಯುವುದು, ಕ್ರಿಸ್ಟಲೈಸೇಷನ್ ಅಂತ ಕರೆಯುವುದು. ಹಾಗಾಗಿ ನಿಮ್ಮ ಆನ್ಸರ್ ಇಲ್ಲಿ ಕ್ರಿಸ್ಟಲೈಸೇಷನ್ ಆಗಬೇಕು, ಆವೀಕರಣ ಅಲ್ಲ. ಇಲ್ಲಿ ಬಾಷ್ಪ ವಿಸರ್ಜನೆ ಅಂದ್ರೆ ಸಸ್ಯಗಳು ತಮ್ಮ ಹೆಚ್ಚಾದ ನೀರನ್ನು ಹೊರಹಾಕುವಂತಹ ಪ್ರಕ್ರಿಯೆಯು ಆಪರೇಷನ್. ಇಲ್ಲಿ ಇನ್ನೊಂದು ಯಾವುದು ಕೇಳಿದ್ದು, ಉತ್ಪತನ ಅಂದ್ರೆ ಘನ ರೂಪದಲ್ಲಿದ್ದಂತಹ ವಸ್ತುವನ್ನು ನೀವು ಬಿಸಿ ಮಾಡಿದಾಗ ಅದು ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಆವಿಯಾಗಿ ಹೋದ್ರೆ ಅದು ಸಬ್ಲಿಮೇಷನ್ ಅಥವಾ ಉತ್ಪತನ ಹೊಂದಿದ್ದು ಅಂತ ಹೇಳ್ತೇವೆ. ಅಯೋಡಿನ್, ಕರ್ಪೂರ ಇದಕ್ಕೆ ಉದಾಹರಣೆಗಳು. ಸರಿಯಾ? ನೆಕ್ಸ್ಟ್, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳನ್ನು, ಇವು ನಾನು ಪರಿಸರ ವಿಜ್ಞಾನದ ಪಾಠಗಳು, ನಾನು ಸುಮಾರು ಹಾಕಿದ್ದೇನೆ ಪರಿಸರ ವಿಜ್ಞಾನದ ಕಡೆಗೆ ನಮ್ಮ ಹೆಜ್ಜೆ ಹಾಕಿದ್ದೇನೆ, ಪರಿಸರದ ಕಡೆಗೆ ನಮ್ಮ ಹೆಜ್ಜೆ ಹಾಕಿದ್ದೆ. ಅವುಗಳಷ್ಟು ಪಾಠಗಳನ್ನು ನೋಡಿ ಕೂಡ ಅದೆಲ್ಲ ನಾನು ನಿಮಗೆ ಖಂಡಿತವಾಗಿ ಪರೀಕ್ಷೆಗಳಿಗೆ ಬರ್ತದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಇರೋದನ್ನೇ ಹಾಕಿದ ಪಾಠಗಳಲ್ಲಿ. ಓಕೆ, ಪರಿಸರ ಪಾಠಗಳನ್ನು ನೋಡಿಕೊಳ್ಳಿ. ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂತಹ ಪ್ರಭೇದಗಳು, ಇದು ಪರಿಸರದ್ದು ಮಾತ್ರ ಅಲ್ಲ, ನಾನು ಜಿ ಪಿ ಎಸ್ ಸಿ ಹಾಕಿದಂತಹ ಪ್ರಶ್ನೆಗಳು ಕೂಡ ಅದರಲ್ಲಿ ಕೂಡ ಇದೆ. ಓಕೆ, ಅಪಾಯಕ್ಕೊಳಗಾದ ಪ್ರಭೇದಗಳು, ಸ್ಥಳೀಯ ಪ್ರಭೇದಗಳು, ವಲಸೆ ಪ್ರಭೇದಗಳು, ಅಳಿದು ಹೋದ ಪ್ರಭೇದಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂಥದ್ದು ಅಂತ ಕೇಳಿದ್ದೀನಿ. ಸ್ಪೀಷೀಸ್ ಫೌಂಡ್ ಓನ್ಲಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಆಗ ಅದನ್ನು ಸ್ಥಳೀಯ ಪ್ರಭೇದಗಳು ಅಂತ ಕರೆಯುವಂಥದ್ದು. ಅದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂಥದ್ದು. ಒಂದು ಕೊಂಬಿನ ಡೈನೋಸಾರ್, ಇದು ರೈನೋಸಾರ್ಸ್ ಹೇಳಿದ್ನಲ್ಲ ನಿನ್ನೆ, ಹಾಗೆ ಅಸ್ಸಾಮಿನ ಕಾಲಿಜಗದಲ್ಲಿ ಇರುವಂತದ್ದು ಅಂತ ಹೇಳಿದಲ್ಲ ಅದು. ಓಕೆ, ಈ ಅಪಾಯಕ್ಕೊಳಗಾದ ಪ್ರಭೇದಗಳು ಅಂದ್ರೇನು, ಅದನ್ನು ಲೆಕ್ಕಾಚಾರ ಮಾಡುವಾಗ ವರ್ಷದಿಂದ ವರ್ಷಕ್ಕೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ ಅಂತಾದ್ರೆ ಅಂತವನ್ನು ನಾವೇನು ಅಂತ ಕರೆಯುವುದು, ಅಪಾಯಕ್ಕೊಳಗಾದ ಪ್ರಭೇದಗಳು ಅಂತ ಕರೆಯುವುದು. ವಲಸೆ ಪ್ರಭೇದಗಳು ಅಂದ್ರೇನು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವುಗಳ ಆಹಾರಕ್ಕೋಸ್ಕರ ಅಥವಾ ಸಂತಾನೋತ್ಪತ್ತಿಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವು ಹೋಗ್ತವೆ, ಮತ್ತೆ ಪುನಃ ಅದೇ ಜಾಗಕ್ಕೆ ಬರ್ತವೆ. ಅವುಗಳ ಆಹಾರದ ಸಮಸ್ಯೆ ಅಥವಾ ಚಳಿಗಾಲದ ಸಮಸ್ಯೆ ಹೋದಾಗ ಮತ್ತೆ ಪುನಃ ಅದೇ ಜಾಗಕ್ಕೆ ಬರ್ತವಲ್ಲ, ಅಂತವನ್ನು ನಾವು ವಲಸೆ ಪ್ರಭೇದಗಳು ಅಂತ ಕರೆಯುವುದು. ಅನೇಕ ಜಾತಿಯ ಪಕ್ಷಿಗಳು ಹಾಗೆ ಹೋಗ್ತವೆ. ಓಕೆ, ಅಳಿದು ಹೋದ ಪ್ರಭೇದಗಳು ಅಂದ್ರೆ ಅದು ಈಗ ಇಲ್ಲ, ಆದ್ರೆ ಒಂದೇ ಒಂದು ಪ್ರಭೇದ ಅಥವಾ ಅದರ ಒಂದೇ ಒಂದು ಜೀವಿ ಈಗ ಅಸ್ತಿತ್ವದಲ್ಲಿ ಇಲ್ಲ ಅಂತಾದಾಗ, ಮೊದಲು ಇತ್ತು ಈಗ ಇಲ್ಲ ಅಂತಾದಾಗ ಅದನ್ನು ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಅಥವಾ ಅಳಿದು ಹೋದ ಪ್ರಭೇದಗಳು ಅಂತ ಕರಿತೇವೆ. ಡೋಡೋ ಪಕ್ಷಿ ಎಲ್ಲ ಉಂಟಲ್ಲ, ಹಾಗೆ ಸುಮಾರಷ್ಟು ಹೋಗಿದೆ. ಹಾಗೆ ಜೈವಿಕ ವಿಘಟನೆ ಆಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ಯಾವುದು ಇದರಲ್ಲಿ? ಗಾಜು, ತರಕಾರಿ, ಚರ್ಮ, ಕಾಗದ, ಹೂವು, ಪಿ ವಿ ಸಿ ಪೈಪ್ ಅಲ್ಲ. ಗಾಜು, ತರಕಾರಿ, ಚರ್ಮ ಬಹಳ ಬೇಗನೆ ವಿಘಟನೆ ಗಾಜು ವಿಘಟನೆ ಆಗುವುದಿಲ್ಲ, ತರಕಾರಿ ಬೇಗನೆ ಆಗ್ತದೆ, ಚರ್ಮ ಅಷ್ಟು ಬೇಗನೆ ಆಗುವುದಿಲ್ಲ ಬಟ್ ಆಗ್ತದೆ. ಕಾಗದ, ಹೂವು ಮತ್ತೆ ಅದೆರಡು ಕೂಡ ಆಗ್ತದೆ, ಪಿ ವಿ ಸಿ ಪೈಪ್ ಆಗುವುದಿಲ್ಲ.
ಗ್ಲಾಸ್ ವೆಜಿಟೇಬಲ್ ಲೆದರಲ್ಲಿ ಗ್ಲಾಸ್ ಆಗುದಿಲ್ಲ, ಪೇಪರ್ ಫ್ಲವರ್ ಪಿ ವಿ ಸಿ ಪೈಪ್ ಇದರಲ್ಲಿ ಪಿ ವಿ ಸಿ ಪೈಪ್ ಆಗುದಿಲ್ಲ, ಮೂರನೇದು ಪೀಸ್ ಆಫ್ ವುಡ್ ಪ್ಲಾಸ್ಟಿಕ್ ಬ್ಯಾಗ್ ಕಾಪರ್ ವೈರ್ ಇದು ಆಗುದಿಲ್ಲ, ಮರದ ತುಂಡು ಪ್ಲಾಸ್ಟಿಕ್ ಚೀಲ ಮರದ ತುಂಡು ಆಗ್ತದೆ, ಪ್ಲಾಸ್ಟಿಕ್ ಚೀಲ ಆಗುದಿಲ್ಲ, ತಾಮ್ರದ ತಂತಿ ತುಂಬಾ ಟೈಮ್ ಹೋಗ್ತದೆ, ರೆಸ್ಟ್ ಆಗಿ ಮತ್ತೆ ಹೋಗ್ಬೇಕು ಅಲ್ವಾ. ಇನ್ನೊಂದು ಏನು ಕೊಟ್ಟಿದ್ದಾರೆ, ಪ್ರಾಣಿ ತ್ಯಾಜ್ಯ ಹುಲ್ಲು ಹಣ್ಣಿನ ಸಿಪ್ಪೆ ಕೊಟ್ಟಿದ್ದಾರೆ. ಇದು ನಾಲ್ಕನೇದು ಸರಿಯಾದ ಆನ್ಸರ್. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿನ ಜೀವಕೋಶದ ವಿಧ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ ಚಿತ್ರ ಅಷ್ಟು ಏನು ಅಂತ ಪಕ್ಕನೇ ಗೊತ್ತಾಗುದಿಲ್ಲ, ಬಟ್ ಕೋಶಗಳು ಅಂತ ಹೇಳುವಾಗ ನಾವು ಅಂದಾಜು ಮಾಡಿಕೊಳ್ಬಹುದು. ರಕ್ತ ಕಣಗಳು ಅಂದ್ರೆ, ಆಕ್ಚುಲಿ ನಾನು ಯಾಕೆ ಹೇಳಿದ್ದು ಅಂದ್ರೆ, ಈ ಬಿಳಿ ರಕ್ತ ಕಣಗಳದ್ದು ಕೂಡ ಇರ್ರೆಗ್ಯುಲರ್ ಶೇಪ್ಗಳೆಲ್ಲ ಇದೆ ಅಲ್ವಾ, ಹಾಗಾಗಿ ಹೇಳಿದ್ದು. ಎರಡನೇದು ಸ್ನಾಯು ಕೋಶಗಳು, ಇಲ್ಲಿ ಸ್ವಲ್ಪ ಉದ್ದ ಕಾಣಿಸ್ತಾ ಇದೆ ಎರಡೂ ಕೂಡ, ಹಾಗಾಗಿ ನಾವು ಇಲ್ಲಿ ಸ್ನಾಯು ಕೋಶಗಳು ಅಂತಲೇ ಅದನ್ನು ತೆರೆಕೊಳ್ತೇವೆ. ಓಕೆ, ನರಕೋಶಗಳು ವೀರ್ಯಾಣು ಕೋಶಗಳು ನೆಕ್ಸ್ಟ್ ಆಪ್ಷನ್ ಗಳಿದ್ದು. ವಾಟ್ ಇಸ್ ದ ಟೈಪ್ ಆಫ್ ಸೆಲ್ಸ್ ಗಿವನ್ ಇನ್ ದ ಪಿಕ್ಚರ್ ಅಥವಾ ಫಿಗರ್? ಬ್ಲಡ್ ಸೆಲ್ಸ್, ಮಸಲ್ ಸೆಲ್ಸ್, ನ್ಯೂರಾನ್ಸ್, ಸ್ಪರ್ಮ್ ಸೆಲ್ಸ್ ಕೊಟ್ಟದ್ದು. ನಿಮ್ಮ ಆನ್ಸರ್ ಮಸಲ್ ಸೆಲ್ಸ್. ಮಸಲ್ ಸೆಲ್ಸ್ ಅಲ್ಲಿ ಮೂರು ವಿಧಗಳಿದೆ, ಮೂರು ವಿಧದ ಸ್ನಾಯು ಕೋಶಗಳಿದೆ. ಒಂದು ಕಾರ್ಡಿಯಾಕ್ ಸೆಲ್ಸ್ ಅಂದ್ರೆ ಹೃದಯದ ಸ್ನಾಯುಗಳು ಅಂತ, ಇವುಗಳು ಅನೈಚ್ಛಿಕ ಸ್ನಾಯುಗಳು, ನಮ್ಮ ಇಚ್ಛೆಗೆ ಒಳಪಟ್ಟಿದ್ದಲ್ಲ, ಇನ್ವಾಲಂಟ್ರಿ ಅದು. ಓಕೆ, ಇದು ಇದು ಕವಲೊಡೆದ ಕೊಳವೆಗಳ ಹಾಗೆ ಇರ್ತದೆ, ಅಡ್ಡಪಟ್ಟಿಯು ಇರ್ತದೆ. ಇನ್ನೊಂದು ಈ ತರ ಸ್ಪೇಂಡಲ್ ಶೇಪ್ ಅಲ್ಲಿರುವಂತದ್ದು, ಸ್ಮೂತ್ ಸೆಲ್ಸ್ ಅಂತ ಹೇಳ್ತೇವೆ ಅದನ್ನು, ಅಥವಾ ಕದಿರಿನಾಕಾರದ ಕೋಶಗಳನ್ನು ಹೊಂದಿರುವಂತದ್ದು. ಇದು ಕೂಡ ಅನೈಚ್ಛಿಕವೇ, ದೇಹದ ಒಳಗಿನ ಭಾಗಗಳಲ್ಲಿ ಇದು ಕಂಡು ಬರುವಂತದ್ದು. ಅಂದ್ರೆ ಜೀರ್ಣಾಂಗವ್ಯೂಹದಲ್ಲಿ, ಶ್ವಾಸಾಂಗ ವ್ಯೂಹಗಳಲ್ಲೆಲ್ಲ ಇದು ಕಂಡು ಬರ್ತದೆ. ಇನ್ನೊಂದು ಉದ್ದ ನಳಿಕೆ ಅಂತದ್ದಿದೆ, ಇದು ಇದು ಕೂಡ ಇದರಲ್ಲಿ ಏನು ಅಡ್ಡಡ್ಡ ಗೆರೆಗಳಿದೆ, ಅಡ್ಡಡ್ಡ ಗೆರೆಗಳಿದೆ, ತುಂಬಾ ಕೋಶಗಳು ಇದೆ, ಕೊಳವೆ ಆಕಾರದ ಕೋಶಗಳು. ಇದು ಐಚ್ಛಿಕ ಸ್ನಾಯುಗಳಲ್ಲಿ ಇರುವಂತದ್ದು, ಅಂದ್ರೆ ನಮ್ಮ ಕೈ ಕಾಲೆಲ್ಲ ನಮ್ಮ ಇಚ್ಛೆಗೆ ಒಳಪಟ್ಟು ಚಲನೆ ಆಗ್ತದಲ್ಲ, ಐಚ್ಛಿಕ ಸ್ನಾಯುಗಳಲ್ಲಿ ಇರುವಂತಹ ಕೋಶಗಳು, ಮೂರು ರೀತಿಯ ಕೋಶಗಳು ಕಂಡು ಬರುತ್ತದೆ. ಭಾರತದ ದಕ್ಷಿಣ ತುತ್ತ ತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ. ಇಂದಿರಾ ಪಾಯಿಂಟ್, ಇಂದಿರಾ ಕೋಲ್, ಗುವಾರ್, ಮೋಟಾ, ಕಿಬಿತು. ದ ಸದರ್ನ್ ಟಿಪ್ ಆಫ್ ಇಂಡಿಯಾ ಈಸ್ ಮಾರ್ಕ್ಡ್ ಬೈ ದಿಸ್ ಸ್ಪೆಷಲ್ ನೇಮ್, ಇಂದಿರಾ ಪಾಯಿಂಟ್ ಅಂತ ಕರೆಯುವಂತದ್ದು. ಹಾಗಾದ್ರೆ ಇಲ್ಲಿ ಇಂದಿರಾ ಕೋಲ್ ಎನ್ನುವಂಥದ್ದು, ಗುವಾರ್, ಮೋಟಾ ಮತ್ತು ಕಿಬಿತು ಅಂದ್ರೆ ಏನು? ಕಿಬಿತು ಇದು ಅಂಜಾವ್ ಜಿಲ್ಲೆ, ಅರುಣಾಚಲ ಪ್ರದೇಶದ ಒಂದು ದೊಡ್ಡ ನಗರ, ಮತ್ತೆ ಇದು ಪೂರ್ವದಲ್ಲಿ ಭಾರತದ ಪೂರ್ವ ಭಾಗದಲ್ಲಿ ಯಾವಾಗಲೂ ತುಂಬಾ ಜನವಸತಿ ಇರುವಂತಹ ಒಂದು ಪಟ್ಟಣ ಇದೆ, ಅದು ಕಿಬಿತು ಹೇಳುವಂತದ್ದು. ಓಕೆ, ಇನ್ನೊಂದು ಗುಹಾರ್ ಮೋತಿ ಅಂತ ಕೊಟ್ಟಿದ್ದಾರೆ. ಇದು ಗುಜರಾತಿನ ಕಚ್ ಜಿಲ್ಲೆಯಲ್ಲಿ ನಾರಾಯಣ ಸರೋವರ ಅಂತ ಇದೆ, ಅದರ ಸಮೀಪದಲ್ಲಿರುವಂತಹ ಒಂದು ಪ್ರಸಿದ್ಧವಾದ ಸ್ಥಳ ಗುಹಾರ್ ಮೋತಿ. ನೆಕ್ಸ್ಟ್ ನೋಡಿ, ಪೋಲಿಯೋ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿ ಅಂತ ಕೇಳಿದ್ದಾರೆ. ಪ್ರೋಟೋಸೋವಾ, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್. ಮೈಕ್ರೋ ಆರ್ಗಾನಿಸಮ್ ದಟ್ ಕಾಸಸ್ ಪೋಲಿಯೋ, ಪ್ರೋಟೋಸೋವಾ, ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್. ಇಲ್ಲಿ ವೈರಸ್ನಿಂದ ಬರುವಂತದ್ದು ಪೋಲಿಯೋ ವೈರಸ್ ಇದೆಯಲ್ಲ ಅದು. ಪ್ರೋಟೋಸೋವಾ ಅಂದ್ರೆ ಏಕಕೋಶ ಜೀವಿಗಳು, ಬ್ಯಾಕ್ಟೀರಿಯಾ ಶಿಲೀಂಧ್ರಗಳಿಂದ ಬರುವಂತದ್ದಲ್ಲ, ಅದು ವೈರಸ್ನಿಂದ ಬರುವಂತದ್ದು. 142ನೇ ಪ್ರಶ್ನೆ ನೋಡಿ, ಕೊಯ್ಲಿನ ನಂತರ ಹುಲ್ಲುಗಳನ್ನು ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂತಹ ಪ್ರಕ್ರಿಯೆ, ಒಕ್ಕಣೆ, ಬಿತ್ತನೆ, ಕಳೆ ನಿವಾರಣೆ, ಕೊಯ್ಲು. ಇಲ್ಲಿ ಕೊಯ್ಲು ಅಂದ್ರೆ ಏನು, ಹಾರ್ವೆಸ್ಟಿಂಗ್ ಅಂದ್ರೆ ಏನು, ಬೆಳೆದಂತಹ ಬೆಳೆಯನ್ನು ಕಟ್ ಮಾಡುವಂತಹ ವಿಧಾನ, ತುಂಡು ಮಾಡುವಂತಹ ವಿಧಾನ, ಹಾಗಾಗಿ ಹಾರ್ವೆಸ್ಟಿಂಗ್ ಅಲ್ಲ. ಕಳೆ ನಿವಾರಣೆ ಅಥವಾ ವೀಡಿಂಗ್ ಅಂದ್ರೆ ಏನು, ಕಳೆ ನಮ್ಮ ಬೆಳೆ ಸಸ್ಯಗಳ ಮಧ್ಯದಲ್ಲಿ ಬೇಡದೇ ಇದ್ದ ಸಸ್ಯಗಳು, ಬೆಳೆದಿದ್ದ ಉದಾಹರಣೆಗೆ ಭತ್ತದ ಗದ್ದೆಯಲ್ಲಿ ಮೆಣಸಿನ ಗಿಡ ಮಧ್ಯ ಮಧ್ಯದಲ್ಲಿ ಒಂದು ಹುಟ್ಟಿಕೊಂಡಿದೆ ಅಂತಂದ್ರೆ ಅಲ್ಲಿ ಅದು ಕಳೆ ಸಸ್ಯವೇ. ಓಕೆ, ನಮಗೆ ಅದು ಉಪಕಾರಕ್ಕೆ ಬರಬೇಕು ಅಂತ ಇದ್ರೆ ಅದನ್ನು ತೆಗೆದು ಬೇರೆ ತಗೊಂಡು ನೆಡಿ, ಆದ್ರೆ ಆ ಗದ್ದೆಯಲ್ಲಿ ಅದು ಕಳೆ ಸಸ್ಯ ಸರಿಯಲ್ಲ. ಕಳೆ ಅಂದ್ರೆ ಅದು, ಕಳೆ ನಿವಾರಣೆ ಅಂದ್ರೆ ಅದನ್ನು ತೆಗೆಯುವಂತಹ ವಿಧಾನಗಳು, ಬೇರೆ ಬೇರೆ ವಿಧಾನಗಳಿದೆ. ಏಕದಳ ಸಸ್ಯಗಳನ್ನು, ದ್ವಿದಳ ಸಸ್ಯಗಳಲ್ಲಿರುವಂತಹ ಕಳೆಗಳನ್ನು ತೆಗೆಯಲಿಕ್ಕೆಲ್ಲ ಬೇರೆ ಬೇರೆ ವಿಧಾನಗಳಿದೆ. ಕಳೆ ನಿವಾರಣೆ ಅಂತ ಕೊಟ್ಟಿದ್ದಾರೆ, ಅದು ಅಲ್ಲ. ಬಿತ್ತನೆ, ಬಿತ್ತನೆ ಅಂದ್ರೆ ಬೀಜ ಹಾಕುವಂಥದ್ದು, ಭೂಮಿಯನ್ನು ಹದ ಮಾಡ್ತಾರೆ, ನೀರು ಹಾಕ್ತಾರೆ, ಅನಂತರ ಬೀಜಗಳನ್ನು ಬಿತ್ತಾರೆ ಅಲ್ಲ, ಅದನ್ನು ಬಿತ್ತನೆ ಅಂತ ಕರೆಯುವುದು ಅಥವಾ ಸೋಯಿಂಗ್ ಅಂತ ಕರೆಯುವುದು. ಹಾಗಾದ್ರೆ ಇಲ್ಲಿ ಆನ್ಸರ್ ನಿಮ್ಮದು ಥ್ರೆಷಿಂಗ್, ಒಕ್ಕಣೆ ಅಂತ ಆಗ್ಬೇಕು. ಈ ಒಕ್ಕಣೆ ಹೇಳುವಂಥದ್ದು ಅಥವಾ ಥ್ರೆಷಿಂಗ್ ಹೇಳುವಂಥದ್ದು ಇಲ್ಲಿ ಹೆಸರು ಯಾಕೆ ಬಂತು ಗೊತ್ತಾ?
ಬೀಸುವ ಗಾಳಿಯ ಸಹಾಯದಿಂದ ಕಾಳುಗಳನ್ನು ತೆನೆಯಿಂದ ಪ್ರತ್ಯೇಕಪಡಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ನಾವು ಒಕ್ಕಣೆ ಅಂತ ಕರೆಯುವುದು. ಇದನ್ನು ಕೈಯಿಂದ ಮಾಡ್ತಾರೆ ಅಥವಾ ಥ್ರೆಷರಿನ ಸಹಾಯದಿಂದ ಮಾಡ್ತಾರೆ. ಉಪಕರಣ ಇದೆ, ಥ್ರೆಷರ್ ಉಪಕರಣ ಸಹಾಯದಿಂದ ಕೂಡ ಮಾಡಲಾಗ್ತದೆ. ಹಾಗಾಗಿ ಈ ಒಂದು ವಿಧಾನವನ್ನು ಥ್ರೆಷಿಂಗ್ ಅಂತ ಕರೆದದ್ದು ಅಷ್ಟೇ. Threshing is a process of separating the chaff from the grains with the help of blowing air. ಗಾಳಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಕಸ ಇದ್ರೆ ನಾವು ಕಾಳುಗಳಿಂದ ಕಸ ತೆಗಿತೇವೆ, ಹೇಗೆ ಹೀಗೆ ಹರಿಸ್ತೇವೆ, ಹಾರುವಾಗ ಗಾಳಿಯದು ಹಗುರದ ಕಸ ಎಲ್ಲ ಹೋಗ್ತದೆ ಅಲ್ವಾ. ಅಥವಾ ರಾಶಿ ಮಾಡುವುದಾದ್ರೆ ಒಂದು ಎತ್ತರದಿಂದ ಅದನ್ನು ನಿಧಾನವಾಗಿ ಸುರುತ್ತಾ ಇರ್ತಾರೆ, ಇನ್ನೊಂದು ಇನ್ನೊಬ್ಬರ ಗಾಳಿಯನ್ನು ಹಾಕ್ತಾ ಇರ್ತಾರೆ. ಇದೆಲ್ಲ ಬಹಳ ಸರಳವಾದಂತಹ, ಸುಲಭವಾದಂತಹ, ಮೊದಲಿನಿಂದಲೂ ನಡೀತಾ ಇದ್ದಂತಹ ಪದ್ಧತಿಗಳು. ಈಗ ಕೆಲವು ಉಪಕರಣಗಳು ಬಂದಿದೆ ಅಷ್ಟೇ. ದ ಚಾಫ್ ವೆನ್ ಗ್ರೇನ್ಸ್ ಇಸ್ ಸೆಪರೇಟೆಡ್ ಫ್ರಮ್ ದ ಸ್ಟ್ರಾ ವಿತ್ ದ ಹೆಲ್ಪ್ ಆಫ್ ಎ ಥ್ರೆಷರ್, ಸೋ ದ ಕರೆಕ್ಟ್ ಆನ್ಸರ್ ಇಸ್ ಥ್ರೆಷಿಂಗ್. 143ನೇ ಪ್ರಶ್ನೆ ನೋಡಿ. ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗದ ಅವಯವದ ಭಾಗ, ಜಠರ, ಬಾಯಿ, ಸಣ್ಣ ಕರುಳು, ದೊಡ್ಡ ಕರುಳು. ದ ಪಾರ್ಟ್ ಆಫ್ ದ ಹ್ಯೂಮನ್ ಡೈಜೆಸ್ಟಿವ್ ಟ್ರ್ಯಾಕ್ ವೆನ್ ವೇರ್ ಫ್ಯಾಟ್ ಈಸ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್ ಇನ್ ಸ್ಟಮಕ್, ಮೌತ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್. ಇಲ್ಲಿ ನೋಡಿ, ಜಠರದಲ್ಲಿ ನಾವು ಆಹಾರದಲ್ಲಿ ಬಾಯಿಯಲ್ಲಿ ಸ್ವಲ್ಪ ಜೀರ್ಣ ಆಗ್ತದೆ. ಯಾವುದು? ದೊಡ್ಡ ದೊಡ್ಡ ಪಿಷ್ಟದ ಭಾಗಗಳು, ಪಿಷ್ಟ ಇದ್ದದ್ದು ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳಾಗ್ತದೆ ಅಲ್ವಾ. ಜಠರಕ್ಕೆ ಹೋದ ನಂತರ ಅಲ್ಲಿ ಆಹಾರ ಆಮ್ಲೀಯವಾಗಿ ವರ್ತನೆ ಆಗ್ತದೆ, ಅಥವಾ ಆಮ್ಲ ಅಲ್ಲಿ ಮಿಕ್ಸ್ ಆಗ್ತದೆ. ಮಿಕ್ಸ್ ಆದ ನಂತರ ಅಲ್ಲಿ ದೊಡ್ಡ ದೊಡ್ಡ ಪ್ರೋಟೀನ್ ಅಣುಗಳು ಸ್ವಲ್ಪ ಸಣ್ಣ ತುಂಡುಗಳಾಗುತ್ತೆ. ಅಮೈನೋ ಆಮ್ಲಗಳಾಗುವುದಿಲ್ಲ, ಸ್ವಲ್ಪ ಸಣ್ಣ ತುಂಡುಗಳಾಗ್ತದೆ. ಅಲ್ಲಿಂದ ಮುಂದಕ್ಕೆ ಅದು ಡಿಯೋಡಿನಮ್ ಭಾಗದಲ್ಲಿ ಹೋಗಿ ಅದು ಸಣ್ಣ ಕರುಳಿಗೆ ಹೋಗುವಾಗ ಅದಕ್ಕೆ ಮೇಧೋಜೀರಕ ಗ್ರಂಥಿಯಿಂದ ಮೇಧೋಜೀರಕ ರಸಗಳು ಬರ್ತದೆ, ಪಿತ್ತಜನಕಾಂಗದಿಂದ ಪಿತ್ತರಸ ಬರ್ತದೆ. ಆ ಪಿತ್ತರಸ ಬಂದಾಗ ಅದು ಈ ಕೊಬ್ಬು ಇದೆಯಲ್ಲ, ನಾವು ತಿಂದಂತಹ ಕೊಬ್ಬಿನ ಅಂಶ, ಎಣ್ಣೆಯ ಅಂಶ, ಕೊಬ್ಬಿನ ಅಂಶ, ಅದನ್ನು ನೀರಿನಲ್ಲಿ ಅದು ಕರಗಬೇಕು ಅಂತ ಇದ್ರೆ ಅದಕ್ಕೆ ಬೈಲ್ ಜ್ಯೂಸ್ ಬೇಕು. ಯಾವುದು? ಯಕೃತ್ತಿನಿಂದ ಬಿಡುಗಡೆ ಆಗುವಂತಹ, ಪಿತ್ತಜನಕಾಂಗದಿಂದ ಬಿಡುಗಡೆ ಆಗುವಂತಹ ಪಿತ್ತರಸ ಬೇಕು, ಬೈಲ್ ಜ್ಯೂಸ್ ಬೇಕು. ಹಾಗಾಗಿ ಅಲ್ಲಿ ಅದು ಜಠರದಲ್ಲಿ ಜೀರ್ಣ ಆಗುವುದಿಲ್ಲ, ಬಾಯಿಯಲ್ಲಿ ಆಗುವುದಿಲ್ಲ, ಸಣ್ಣ ಕರುಳಿಗೆ ಅದು ಸೇರ್ತದಲ್ಲ. ನೆಕ್ಸ್ಟ್, ಸಣ್ಣ ಕರುಳಿನಲ್ಲಿ ಹೆಚ್ಚಿನ ಎಲ್ಲಾ ಜೀರ್ಣಕ್ರಿಯೆಗಳು, ಹೀರುವಿಕೆ ಎಲ್ಲ ತುಂಬಾ ಅದರಲ್ಲೇ ಆಗುವುದು. ದೊಡ್ಡ ಕರುಳಿನಲ್ಲಿ ಕೆಲವೊಂದಷ್ಟು ಲವಣಗಳು ಮತ್ತು ನೀರು ಹೀರಿಕೊಳ್ಳಲ್ಪಡ್ತದೆ, ಉಳಿದದ್ದು ದೇಹದಿಂದ ಹೊರಹೋಗುವಂತಹ ಭಾಗಗಳು ಅಲ್ವಾ. ಹಾಗಾಗಿ ಲಾರ್ಜ್ ಇಂಟೆಸ್ಟೈನ್ ಅಲ್ಲ ನಿಮ್ಮ ಆನ್ಸರ್, ಸ್ಮಾಲ್ ಇಂಟೆಸ್ಟೈನ್ ಅಥವಾ ಸಣ್ಣ ಕರುಳು ಆಗ್ಬೇಕು. ದೊಡ್ಡ ಕರುಳಲ್ಲ, ಸಣ್ಣ ಕರುಳು, ಸ್ಮಾಲ್ ಇಂಟೆಸ್ಟೈನ್ ಆಗ್ಬೇಕು. ಮೂರನೇದು ನಿಮ್ಮ ಆನ್ಸರ್ ಆಗ್ಬೇಕು. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಲೂಯಿ ಪಾಶ್ಚರ್, ರಾಬರ್ಟ್ ಕಾಚ್ ಕೊಟ್ಟಿದ್ದಾರೆ. ಡ್ಯಾಶ್ ಡಿಸ್ಕವರ್ಡ್ ದ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸ್. ಇದು ಸಿಡುಬು ರೋಗಕ್ಕೆ ಎಡ್ವರ್ಡ್ ಜೆನ್ನರ್ ಕಂಡುಹಿಡಿದಿದ್ದು. ಇವನು ದನ ಹಾಲು ಕರೆಯುವಂತಹ ದನಕ್ಕೆ ಬಂದಾಗ ಅದರ ಕೆಚ್ಚಲಿನಿಂದ ಈ ಗೌಳಿಯನ ಕೈಗೆ ಬಂದರೆ ಅವನಿಗದು ರೋಗ ಬರಲಿಲ್ಲ, ಉಳಿದವರಿಗೆ ಬಂದಂತಹ ರೋಗ ಇವನಿಗೆ ಬರಲಿಲ್ಲ. ಅಂದ್ರೆ ಅವನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅದು ಕೊಟ್ಟಿತ್ತು, ರೋಗಾಣುಗಳು ಸ್ವಲ್ಪ ಮೊದಲೇ ಬಂದದ್ದು ಅನ್ನೋದರ ಆಧಾರದಲ್ಲಿ ಇವನು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದ. ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನ್ ಮಾಡಿದ್ದು, ಪೆನ್ಸಿಲಿನ್ ಅಂದ್ರೆ ಜೀವ ನಿರೋಧಕ, ಅವನು ಹಾಗೆ ಅವನು ಬೇರೆ ಯಾವುದು ಬ್ಯಾಕ್ಟೀರಿಯಾವನ್ನು ಬೆಳೆಸ್ತಾ ಇದ್ದಾಗ ಅದರಲ್ಲಿ ಪೆನ್ಸಿಲಿಯಮ್ ಸಿಕ್ಕಿದ್ದ ಅವನಿಗೆ, ಅದರದು ಉತ್ತಮ ಜೀವ ನಿರೋಧಕವಾಗಿ ಅದು ಉಪಯೋಗಕ್ಕೆ ಬಂತು. ಈ ಲೂಯಿ ಪಾಶ್ಚರ್ ರಾಬಿಸ್ ರೋಗದ್ದು, ರೇಷ್ಮೆಗೆ ಬಂದದ್ದು, ರೇಷ್ಮೆ ಹುಳಗಳಿಗೆ ಬರುವಂತಹ ರೋಗ, ಇವುಗಳನ್ನೆಲ್ಲ ಲೂಯಿ ಪಾಶ್ಚರ್ ಹುಚ್ಚನಾಗಿ ಕಡಿತದ್ದು, ಇದನ್ನೆಲ್ಲ ಲೂಯಿ ಪಾಶ್ಚರ್ ಕಂಡುಹಿಡಿದ್ದು. ಈ ರಾಬರ್ಟ್ ಕಾಚ್ ಕೂಡ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇವರು ಸೂಕ್ಷ್ಮ ಜೀವಿಗಳನ್ನು ಬೆಳೆಸುವುದು ಹೇಗೆ ಅನ್ನೋದನ್ನು ಕಲಿಸಿದ್ರು. ಯಾಕಂದ್ರೆ ಯಾವ ರೋಗಕ್ಕೆ ಯಾವ ರೋಗಾಣು ಕಾರಣ ಅನ್ನುವಂಥದ್ದು ನಮಗೆ ಗೊತ್ತಾಗ್ಬೇಕಲ್ಲ, ಅದನ್ನು ಕಂಡುಹಿಡಿದವರು ರಾಬರ್ಟ್ ಕಾಚ್. ಅಂದ್ರೆ ಒಂದು ನನಗೇನೋ ರೋಗ ಬಂತು, ನಾನು ಟೆಸ್ಟ್ ಮಾಡಿದ ಕೂಡಲೇ ಅದರಲ್ಲಿ ಮಲೇರಿಯಾ ಅದು ರೋಗಾಣು ಕಂಡಿತು ಹೇಳಿದ ಕೂಡಲೇ ಅಲ್ಲಿ ಮಲೇರಿಯಾ ಒಂದೇ ಅದೊಂದೇ ಲಕ್ಷಣಗಳನ್ನು ಹೇಳುವಂಥದ್ದಲ್ಲ, ನನ್ನ ದೇಹದಲ್ಲಿ ಬೇರೆ ಬೇರೆ ಲಕ್ಷಣಗಳು ಕಂಡಿರ್ಬೋದು. ಹಾಗಾದ್ರೆ ಮೇನ್ ಇನ್ನೊಂದೇನೋ ಇದೆ ಅಂತ ಆದ್ರೆ ಬ್ಲಡ್ನಿಂದ ಆ ಸೂಕ್ಷ್ಮಾಣುಜೀವಿಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ಪ್ರತ್ಯೇಕ ಮಾಡಿ ಅದನ್ನೆಲ್ಲ
ಸೆಪರೇಟ್ ಆಗಿ ಬೆಳೆಸಿ ಅದನ್ನು ಆರೋಗ್ಯವಂತ ಜೀವಿಗೆ ಯಾವುದೇ ಪ್ರಾಣಿಗಳಿಗೆ ಕೊಡ್ತಾರೆ. ಅದರಿಂದ ಲಕ್ಷಣಗಳನ್ನು ನೋಡಿ ಅದು ಅದಕ್ಕೆ ಆ ರೋಗ ಹೌದಾ ಅಂತ ನೋಡಿಕೊಂಡು ಅದರ ದೇಹದಲ್ಲಿ ಅದೇ ಸೂಕ್ಷ್ಮ ಜೀವಿ ಕಾಣಬೇಕು, ಇದೆಲ್ಲ ಪ್ರೊಸೀಜರ್ ಇದೆಯಲ್ಲ, ಇದನ್ನು ಕಂಡುಹಿಡಿದಿದ್ದು ರಾಬರ್ಟ್ ಕಾಚ್. ಇವನು ವೈಜ್ಞಾನಿಕ ರೀತಿಯಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಬೆಳೆಸುವಂತಹ ವಿಧಾನವನ್ನು ಕಂಡುಹಿಡಿದವ. ಅಂದರೆ ಯಾವ ರೋಗಕ್ಕೆ ಯಾವುದು ಕಾರಣ ಅಂತ ಕಂಡುಹಿಡಿಯುವಂತಹ ವಿಧಾನವನ್ನು ಇವನು ಕಂಡುಹಿಡಿದಿದ್ದಾರೆ, ರಾಬರ್ಟ್ ಕಾಚ್. ಇದಿಷ್ಟು ವಿಷಯಗಳೊಂದಿಗೆ ನಾನು ಇವತ್ತಿನ ಈ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇನೆ. ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ಏನಾದರೂ ವಿವರಣೆಗಳು ಮತ್ತಷ್ಟು ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಆನಂತರ ನಿಮಗೆ ಏನಾದರೂ ಡೌಟ್ ಇದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಓಕೆ, ಸಬ್ಸ್ಕ್ರೈಬ್ ಮಾಡಿದ್ದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.